ನಮಸ್ಕಾರ ರೀ ದೊಡ್ಡ ಮಂದಿ, ಸ್ಪೆಷಲ್ ಜಾತ್ರೆ ಚಸ್ಮಾ ತಂದಿನಿ ರೀ. ಈ ಜಗತ್ತು ಮತ್ತು ಈ ಮಂದಿ ವಿಚಿತ್ರ ಅನಿಸ್ತೈತಿ ಕೆಲವೊಂದು ಸತಿ. ನೀವು ಒಂದು ಕಡೆಯಿಂದ ವಿಚಾರ ಮಾಡ್ಲಾಕಂತಾನೆ ವಿಚಿತ್ರ, ಏನವ ನಾವುನಪ್ಪ ಹೆಂಗಿದ್ರು ಏನು ವಿಚಿತ್ರ ಅನಿಸ, ಅದು ಸಹಜ ಸಾಮಾನ್ಯ ಬಿಡ್ರಿ. ನೋಡ್ರಿ ಮದುವೆ ಮದುವೆ ಒಂದು ಸತಿ ಆಗಬೇಕಂದ್ರೆ ಮುಕ್ಕಳಿ ಹರಿದು ಕೊಳ್ಳಿಗೆ ಬಿದ್ದಿರ್ತೈತಿ. ಕೆಲವ್ರು ಅಡ್ಡ ಮುರುಮೂರು ಮಾಡ್ಕೋತಾರೆ ಅವ್ರವ್ರ ಅನುಕೂಲ, ಅದು ಅದ್ರ ಮ್ಯಾಗ ನಡೀತೈತಿ. ಸಾಮಾನ್ಯ ಮಂದಿದ್ರೆ ಒಂದು ಸತಿ ಆಗಬೇಕಂದ್ರೆ ಮುಕ್ಕಳಿ ಹರಿದು ಕೊಳ್ಳಿಗೆ ಬಿದ್ದಿರ್ತೈತಿ. ಮದುವೆ ಹಾಕಿದ್ರೆ ಮದುವೆ ಆದಮೇಲೆ ಒಂದು ತಿಂಗಳಿಗೆ ಮನೆಯವರು ಹೊರಗೆ ದೋಸ್ತರು ಸಂಬಂಧಿಕರು ಯಾವನ ಸಿಗಲಿ, ಮದುವೆಗೂ ಮುಂಚೆ ಬೇರೆ ದಿಮಗನ, ಮದುವೆ ಆದಮೇಲೆ ಸ್ವಲ್ಪ ಚೇಂಜ್ ಆದಿ ನೋಡಿ, ಚೇಂಜ್ ಆದಿ ಸರ್. ಹಂಗೇನಿಲ್ಲರಿ, ಮೊದಲು ನಾ ಹಂಗಾಗಿದ್ದೆ, ಮದುವೆ ಆದಮೇಲೂ ಹಂಗಾದೇನೆ, ಬಟ್ ನಾನು ಕೂಡ ನಾನು ಹೇಳ್ತದ ಚೇಂಜ್ ಅನ್ನಕ್ಕೇನಿಲ್ಲ. ಯಾರ ದಾರ್ಯಾಗ ಸಿಕ್ಕರು ಅದೇ ಗೌರವ ಕೊಟ್ಟು ನಾವು ಮಾತಾಡ್ತೀವಿ. ಮನೆಯನ ಮಂದಿನೂ ಭಾಳ ಒಳ್ಳೆಯವರಲ್ರಿ, ಮದುವೆ ಮಾಡಿರ್ತಾರಲ್ಲ ಅವರು, ಅವ್ರಿಗೂ ಅದ ಗೌರವ ಕೊಟ್ಟು ಮಾತಾಡ್ತೀವಿ. ಮದುವೆ ಆದಮೇಲೆ ಇವು ಮಾತಿನ ಒಳಗಿರೋ ಒಂದು ಭಾವಗಳು ಬೇರೆ ಆಗಿರ್ತಾವ್ರಿ. ಮದುವೆಗೆ ಮುಂಚೆ ನಾವು ಅಂದಿರ್ತೀವಿ ನಮ್ಮ ಅಣ್ಣ ತಮ್ಮರಿಗೂ, ನಮ್ಮ ಮನೆಯಾಗ ಅಕ್ಕ ತಂಗಿರು ಇರ್ತಾರೆ, ನಮ್ಮ ಅವ್ವ ಇರ್ತಾರೆ, ನಮ್ಮ ಅಪ್ಪ ಇರ್ತಾರೆ, ಅಪ್ಪ ಸ್ವಲ್ಪ ಸೈಡ್ ಸರಿಯಪ್ಪ ನಾನು ಸ್ವಲ್ಪ ಆ ಕಡೆ ಹೋಗ್ಬೇಕು, ಇದು ಸರ್ವೇ ಸಾಮಾನ್ಯ. ಮದುವೆ ಆದಮೇಲೆ ಅದ ಮಾತ್ರ ನಾವು ರಿಪೀಟ್ ಹೊಡೆದೇವು ಅಂದ್ರೆ ಮೊದಲು ಹಿಂಗೆ ಅಂತಿದ್ದಿಲ್ಲ, ಈಗ ಬೇರೆನಾತ ನೋಡು. ಮತ್ತು ನಾವು ಮೊದಲ ಮದುವೆ ಬೇಡ ಅಂದಿರ್ತೀವಿ ರೀ ಮನ್ಯಾಗ, ನಮಗೆ ಮದುವೆ ಮಾಡಬೇಡ್ರಿ ನಾವು ಹಿಂಗೆ ಇರ್ತೀವಿ ಅಂತ ಅಂದ್ರೆ ಅದು ನಮಗೆ ನಿಗಂಗಿಲ್ಲ ಅಂತ ನಾವು ದೂರ ಸರ್ಕೊಂಡ್ಬಿಟ್ಟಿರ್ತೀವಿ ಮದುವೆ ಬೇಡ ಅಂತೇಳಿ. ಮನೆಯನ ಮಂದಿ ಅಕ್ಕ ತಂಗಿಯರು ಈ ಹಿರಿಯರು ಇವ್ರ ಕೆಲಸ ಏನು ಮತ್ತು, ಮಕ್ಕಳು ಇರ್ತಾರೆ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು, ಚಂದಾಗ ಒಂದು ಮದುವೆ ಮಾಡಿ ಅವ್ರಿಗೆ ಅಂತ ದಂಡಿಗೆ ಹಚ್ಚಬೇಕು ಅನ್ನೋದು ಅವ್ರ ವಿಚಾರ ರೀ. ವಿಚಾರು ಅವರ ಮಾಡ್ತಾರೆ, ನಾಳೆ ವಿಚಾರು ಅದನ್ನು ಈ ಎತ್ತರ ಪತ್ರ ಮಾಡೋರು ಅವರ, ನಮ್ಮ ತಲೆ ಏನೂ ಇರೋ ಸುಮ್ ಸುಮ್ಕೆ ಹುಳ ಬಿಡೋದು ಈ ಥರದೆಲ್ಲ ಆಗ್ತಾವ. ಏನಾಗ್ತೈತಿ ಸರ್ದು ಕೊಡೋ ನಾವು ಅದ ಮಾತಂದಿರ್ತೀವಿ ಅವರಿಗೆ ಬೇರೆ ಥರ ಅನಿಸಾಕ ಶುರು ಆಗಬಿಡ್ತೈತಿ ರೀ ಸರ. ಮತ್ತು ನಡುವೆ ಒಂದು ಡೈಲಾಗ್ ಹೊಡಿತಾರೆ ಏನಪ್ಪ ಅಂದ್ರೆ ಮದುವೆಕ್ಕಿಂತ ಮುಂಚೆ ಈಗ ಏನು ನೀವು ಮದುವೆ ಆಲಾತಿಲ್ಲ ಹುಡುಗಿ ಭಾಳ ಚಲೋ ಅಲ್ಲ ನೋಡಪ್ಪ ಹುಡುಗಿ ನಾವೆಲ್ಲ ಮನೆತನ ಕಡೆ ಕೇಳಿದ್ವಿ ಒಳ್ಳೆ ಹುಡುಗಿ ಹಂಗೆ ಹಿಂಗೆಲ್ಲ ಅಂದಿರ್ತಾರೆ. ಅದ ಮದುವೆ ಆದಮೇಲೆ ಆಕೆ ಬರಾನ ಆಕೆಗೂ ಮತ್ತು ಸ್ವಲ್ಪ ಏನಾಕೈತಿ ಯಾರಿಗೆ ಓದ್ರಿ, ಅವು ಟ್ಯೂನಿಂಗ್ ಚೇಂಜ್ ಆಗಿಬಿಡ್ತಾವೆ. ಮಾವರ ಸ್ವಲ್ಪ ಸರಿ ರೀ ಅತ್ತಿ ರೀ ಅತ್ತಿ ಮಾವೊಂದು ಸೊಸಿದು ಜಗಳ ಬಿಡ್ರಿ, ಈ ಅತ್ತಿ ಸೊಸಿದು ಒಂದು ನೆಕ್ಸ್ಟ್ ಲೆವೆಲ್ ಅವನು ಅತ್ತಿ ರೀ ಸ್ವಲ್ಪ ಸರಿ ಆ ಕಡೆ ಹೋಗ್ಬೇಕು. ಮಗನ ಮುಂದೆ ಅನ್ನೋದು ತಾಯಿ ಬೇರಿಕೆ ಅದಳು ಬಿಡಪ್ಪ ನೀನು ಹೇಳ್ತೀಯ ಸರದು ಕುಂದು ಕುಂದ್ರ ಅಂತಾಳು ನನಗೆ ಎಟ್ಟಿರ್ಬೇಕೀಗ. ಮದುವೆಯಾಗಿ ಒಂದು ವಾರ ಒಂದು ತಿಂಗಳಾಗಿರಂಗಿಲ್ಲ ಉತ್ತರ ಚಾಲು ರೀ ಅವನು ಅತ್ತಿ ಸೊಸಿ ಜಗಳ ನಮ್ಮ ತಲೆಯಾಗ ನೋವನ ತಲೆ ಹಾಪ್ ಆಗಿಬಿಟ್ಟಿರ್ತೈತೆ ನಮಗಿಲ್ಲಿ ನೋಡ್ರಿ. ಮದುವೆ ಆದಮೇಲೆ ನಿಮಗೆ ಒಂದು ತಿಂಗಳ ಮಟ್ಟ ನಿಮ್ಗೆ ಏನು ಅನ್ಸಂಗಿಲ್ಲ, ಯಾಕಂದ್ರೆ ನೀವು ಮದುವೆಗೆ ರೇಷನ್ ತಂದಿರ್ತಿರಲ್ಲ ಆ ರೇಷನ್ ಉಳಿದಿರ್ತೈತೆ, ಅದೇ ಒಂದು ತಿಂಗಳ ಗಾಡಿ ನಡೆಸ್ತೀವಿ ನಾವು. ಒಂದು ತಿಂಗಳ ಆದಮೇಲೆ ಐತೆ ನೋಡ್ರಿ ಅವನು ರಿಯಲ್ ಆಟ ರೇಷನ್ ತರಬೇಕು ಮಂದಿ ಮಾತಾಡ್ತಾರೆ ಮದುವೆ ಆದಮೇಲೆ ಚೇಂಜ್ ಆಗಿ ಏನು ಚೇಂಜ್ ಆಗಿರಿ ಅವನವನು ಜೀವನನೇ ಹಾಳಾಗಿದೆ ನಮ್ಮ ಮದುವೆ ಆದಮೇಲೆ. ಮದುವೆ ಆದಮೇಲೆ ಏನು ಚೇಂಜ್ ಆಗೋದು ಅದೇ ಗೌರವ ಕೊಟ್ಟು ಮಾತಾಡ್ತೀವಿ ಮತ್ತು ಮದುವೆ ಆದಮೇಲೆ ಚೇಂಜ್ ಆಗಿರಿ ಚೇಂಜ್ ಆಗಿರಿ ಸಿಕ್ಕಾಗೊಮ್ಮೆ ಅದೇ ಹೇಳ್ತಾರೆ ಡೈಲಾಗೆ. ಮದುವೆಯಾಗಿ ನೋಡು ನೀನು ಮುಕ್ಕಳಿ ಹರಿದಕ್ಕೂ ಅಳ್ಳಿಕೆ ಬೆಳ್ತೈತಿ, ಮದುವೆ ಆದಮೇಲೆ ಚೇಂಜ್ ಆಗಿರಿ ಚೇಂಜ್ ಆಗಿರಿ ಬರೇ ಮಾತಾಡೋಕೆ ಶುರು ಮಾಡ್ತಾರೆ ಇವ್ರು ಹೆಣ ಹೆಣ ಬೀಳತ್ತವ ನಮ್ಮ ಮನೆಯಾಗಿಲ್ಲ. ಅದ ಸುಮ್ಮನೆ ನಾರ್ಮಲ್ ಮಾತಾಡೋಕೆ ಆಗಂಗಿಲ್ಲ ರೀ ಮನೆಯಾಗ ಬೇರೆನ. ಮದುವೆ ಆದಮೇಲೆ ಚೇಂಜ್ ಆಗಿ ನೋಡು ಬೆರಕಂದ್ರೆ ಬಿಡುಪ್ಪ ನೀನು ಹೇಳ್ತಿ ಹೇಳ್ತಿ ಅವು ನಾವು ನಾವು ಅವು ಬೆರಕಿನೇ ಇರ್ತಾವ್ರಿ ಅವು ಮದುವೆಕ್ಕಿಂತ ಒಂದು ಮದುವೆ ಆದಮೇಲೆ ಒಂದು ಬೇರೆನೆ. ತಮ್ಮ ಮನೆಯಾಗ ಏನದು ಮುಂಜಾನೆ ಮಾಡಿದ್ದು ಊಟ ರಾತ್ರಿ ಮಟ್ಟ ಊಟ ಮಾಡ್ತಾರೆ, ಬಟ್ ಮದುವೆ ಆದಮೇಲೆ ನಾನು ಮುಂಜಾನೆ ತಿನ್ನಂಗಿಲ್ಲ ರೀ ನನಗೆ ಬಿಸಿ ಬಿಸಿ ಬೇಕು ಅದಾವು ನಾವು. ಇವು ಬೇರೆನೆ ರೀ ಮದುವೆ ಆದಮೇಲೆ ಅವು ಚೇಂಜ್ ಆಕ್ಕವು, ಇವು ಹೆಣ್ಮಕ್ಳು ಚೇಂಜ್ ಆಕ್ಕವು, ಗಂಡು ಮಕ್ಳು ಚೇಂಜ್ ಆಗಂಗಿಲ್ಲ, ಗಂಡುಮಕ್ಳು ಸತ್ರು ಚೇಂಜ್ ಆಗಂಗಿಲ್ಲ. ಯಾಕಂದ್ರೆ ಅವತ್ತು ಎಲ್ಲಿ ಮಾತಾಡ್ತೀರಿ ಹೇಳ್ರಿ, ಹೆಂಡತಿಗೆ ಮಾತಾಡಿದ್ರೆ ಇಲ್ಲಿ ತಾಯಿಗೆ ಸಿಟ್ಟು ಬರ್ತೈತಿ, ತಾಯಿ ಪರವಾಗಿ ಮಾತಾಡಿದ್ರೆ ಹೆಂಡತಿಗೆ ಸಿಟ್ಟು ಬರ್ತೈತಿ. ನಡು ಮಂಗೆ ಆಗಿರ್ತಾನೆ ರೀ ಗಂಡಮಗ, ಮಂಗೆ ಆಗಿರ್ತಾನೆ ಇವಾಗ ಚೇಂಜ್ ಆಗೋದ್ರಿ. ಮದುವೆ ಆದ ಮೇಲೆ ಒಂದು, ಮದುವೆಕ್ಕಿಂತ ಮುಂಚೆ ಒಂದು, ಮಂಗ್ಯಕ್ಕಿಂತ ಅದಾಗೈತೆ ಅವನು ಗಂಡ ಮಕ್ಕಳ ಜೀವನ. ಮದುವೆ ಆದಮೇಲೆ ಚೇಂಜ್ ಅನ್ನೋ ಇವನು ಅವನಿಗೆ ದಾರ್ಯಾಗ ಸಿಗೋ ಮಂದಿ ಗೊತ್ತೇನ ಅವನು ಅವನು ಹೋಯ್ತು ಏನು ಚೇಂಜ್ ಆಕ್ಕಿರಿ ಸರ. ಉಸಿರಾಡಕ್ಕೆ ಆಗಂಗಿಲ್ಲ ಅವನು ಮದುವೆ ಆದಮೇಲೆ ಉಸಿರಾಡಕ್ಕೆ ಆಗಂಗಿಲ್ಲ. ಇವು ಅಕ್ಕತಾಗಿರ್ತಲ್ರಿ ಮನ್ಯಾಗ ಮೋಸ್ಟ್ ಡೇಂಜರ್ ರೀ ಅಪ್ಪ. ಮದುವೆಕ್ಕಿಂತ ಮುಂಚೆ ಈಗ ನಾವು ನೋಡ್ಕೊಂಬಂದಿರ್ತೀವಿ ಹೆಂಡ್ರೆ ಎಂಗೇಜ್ಮೆಂಟ್ ಆಗಿರ್ತೈತಿ, ಇವನು ಗುಲು ಗುಲು ಮಾತಾಡೋದು ನಮ್ಮ ಅಕ್ಕ ತಂಗರು ಆ ಕಡೆ ನನ್ನ ಮದುವೆ ಆಗಿ ಹಾಕಿ ಹುಡುಗಿ ನೀವು ಭಾಳ ಚಲೋ ಬಿಡಣ್ಣ ಭಾಳ ಪುಣ್ಯ ಮಾಡಿ ನೋಡಿ ಅಂತ ವೈನಿ ಎಷ್ಟು ಚಂದದಲ್ಲ ನೋಡಾಕ. ಮದುವೆಯಾಗಿ ಒಂದು ವಾರ ರೀ ಆ ಪ್ರೀತಿ ಯಾವ ದಿಕ್ಕಿ ಓಡಿ ಹೋಗಿರ್ತದೆ ಒಂದು ಗೊತ್ತಾಗಂಗಿಲ್ಲ ರೀ, ಒಂದೊಂದು ಗೊತ್ತಾಗಂಗಿಲ್ಲ. ಮದುವೆ ಮುಂಚೆ ಏನು ಗುಲು 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 ಗುಲು
ಕುಲುಕು ಮಾತಾಡೋದು ಮದುವೆ ಆದ್ಮೇಲೆ ಈ ನಮ್ಮ ಅಕ್ಕ ತಂಗಿರಿಗೆ ಇಲ್ಲಿ ನಮ್ಮ ಆಯ್ದಂತ ಹೆಂಡತಿಗೆ ಒಂದಕ್ಕೊಂದು ಇದು ಹೆಂಡತಿರು ಹಂಗ ಇದು ಆ ತಕ್ಕ ತಾಯಿ ತಕ್ಕ ತಾಯಿ ಕುಣಿಯೋದು ಇವು ಹಿಂಗ ಎಂತಾದ್ರಿ ಅವನು ಅವನಿಲ್ಲ ಎತ್ ತಿರುಗಿ ಕ್ವಾಣ ಕಿರಿ ಆಗಿರ್ತದ ಅವನ ಜೀವನ ಏ ಇದೆಂತಾದ್ರಿ ಅವನು ಅವನ ಬರ್ತೇನೆ ಸರ್ ಅಟ ಹೋಗಿ ಬರ್ತೇನೆ ನನಗೆ ತ್ರಾಸಾಲತೈತೆ ಸಿಕ್ಕಾಗೋ ಮದಿ ಅದೇ ಆತರ ಮದಿ ಆದ್ಮೇಲೆ ಚೇಂಜ್ ಆಗ್ಯಾನ ಏನ್ ಚೇಂಜ್ ಆಗ್ಯಾರೆ ಏ ಬರ್ತೇನೆ ಸರ ಒಂದು ವಿಷಯ ರೀ ಏನ ನಂದು ಮದುವೆ ಆಗಿಲ್ಲ ಅದ್ರ ನೆನಪಿಟ್ಕೋರಿ ನಾವೇನು ಚೇಂಜ್ ಆಗಿಲ್ಲರಿ ಹಾ ನಮಸ್ಕಾರ ಸರ್ ಹೊಸ ಚಟ್ಟಿ ತಗೊಳ್ಳಲು ಹೇಳ ಇದ್ದೆಯ.